ರಮೇಶ್ ಕತ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಹುಕ್ಕೇರಿ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಮಾಸ್ಕ್ ವಿತರಿಸಿದರು ನಮ್ಮೆಲ್ಲರ ನೆಚ್ಚಿನ ನಾಯಕ ಸಹಕಾರಿ ರಂಗದ ಅಗ್ರಗಣ್ಯ ದೂರಿನ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಅವರು ಇಂದು 57ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮಗೆ ಸಂತಸದ ಸಂಭ್ರಮ ತಂದಿದೆ ಎಂದು ಹುಕ್ಕೇರಿ ನಗರದ ರಮೇಶ್ ಕತ್ತಿ ಅಭಿಮಾನಿ ಬಳಗ ಹರ್ಷ ವ್ಯಕ್ತಪಡಿಸಿದರು ಇಂದು ರಮೇಶ್ ಕತ್ತಿ ಹುಟ್ಟುಹಬ್ಬದ ಪ್ರಯುಕ್ತ ಹುಕ್ಕೇರಿ ಪಟ್ಟಣದಲ್ಲಿ ಅವರ ಅಭಿಮಾನಿಗಳು ಸಾರ್ವಜನಿಕರಿಗೆ ಉಚಿತ ಮಾಸ್ಕ್ ವಿತರಿಸಿದರು ಮಾಸ್ಕ್ ವಿತರಣೆ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಾಜು ಮುನ್ನೋಳಿ ಮತ್ತು ವಿದ್ಯುತ್ ಸಹಕಾರಿ ಸಂಘದ ನೂತನ ನಿರ್ದೇಶಕ ಜೈಗೌಡ ಪಾಟೀಲ್ ಮಾತನಾಡಿದರು ಇವತ್ತು ಹುಕ್ಕೇರಿ ನಗರದಲ್ಲಿ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿಯವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ಹುಕ್ಕೇರಿ ನಗರದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಪುರಸಭೆ ಸಿಬ್ಬಂದಿಯವರು ಕೂಡಿ ಮಾಸ್ಕ್ ಇಲ್ಲದವರು ದಂಡ ಹಾಕುತ್ತಿದ್ದಾರೆ ಆದ ಕಾರಣ ನಾವು ಜನ್ಮ ನಿಮಿತ್ತ ದಿವಸವತ್ತ ರಮೇಶಣ್ಣ ಕತ್ತಿಯವರ ಜನ್ಮ ನಿಮಿತ್ತ ಸನ್ಮಾನ್ಯ ರಮೇಶಣ್ಣ ಕತ್ತಿ ಅಭಿಮಾನಿ ಬಳಗ ಹುಕ್ಕೇರಿ ಸಂಘದಿಂದ ಶ್ರೀ ಜಯಗೌಡ ಪಾಟೀಲ್ ವಿದ್ಯುತ್ ಶಕ್ತಿ ಸಹಕಾರ ಸಂಘದ ನಿರ್ದೇಶಕರ ಹಾಗೂ ಯುವ ಧುರೀಂದ್ರಂತ ಪಜ್ವಲ್ ನಿಲಜಿಯವರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ನಗರದಲ್ಲಿ ಮಾಸ್ಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವರು ಶ್ರೀ ರಮೇಶಣ್ಣ ಉಚಿತವಾಗಿ ಮಾಸ್ಕ್ಗಳನ್ನು 1000 ಮಾಸ್ಕ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಅವರ ಅಭಿಮಾನಿ ಬಳಗದಿಂದ ದೇವರು ರಮೇಶಣ್ಣ ಕತ್ತಿಯವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಅಧಿಕಾರ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಶ್ರೀ ರಮೇಶಣ್ಣ ಕತ್ತಿ ಅಭಿಮಾನಿ ಬಳಗ ಹುಕ್ಕೇರಿಯಿಂದ ಹುಕ್ಕೇರಿ ನಿಮಿತ್ತವಾಗಿ 57ನೇ ವರ್ಷದ ಇವತ್ತು ಆಚರಿಸ್ತಾ ಇದ್ದೇವೆ ಎಲ್ಲ ಅಭಿಮಾನಿ ಬಳಗ ವತಿಯಿಂದ ನಾವು ಇಲ್ಲಿ ಉಚಿತವಾಗಿ ಮಾಸ್ಕ್ ಅನ್ನು ಕೊಡುವಂತ ಕಾರ್ಯಕ್ರಮ ಹಾಕಿದ್ದೇವೆ ದೇವರು ಅವರಿಗೆ ಇನ್ನೂ ಅವರ ಐವರ ಆರೋಗ್ಯ ಐಶ್ವರ್ಯ ಹಾಗೂ ಅಧಿಕಾರ ಕೊಟ್ಟು ಸಾಕು ಸಲ್ಲಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ನಿಲಜ್ಗಿ ಕುಮಾರ್ ಜುಟಾಳೆ ಗಿರೀಶ್ ಕುಲಕರ್ಣಿ ಉದಯ್ ಹಳ್ಳೂರಿ ಜ್ಯೋತಿಬಾ ಭೀಮ್ಶಿ ಗೋರಖನಾಥ್ ಮಾರುತಿ ಪವಾರ್ ಮಹೇಶ್ ಬಂಗಾರಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು